ನೌಕಾ ಶಕಟಂ ಸ್ತ್ರೀಲಿಂಗ ಪ್ರಥಮ ಆಕವಚನ ಏಕವಚನ ನಪುಂಸಕಲಿಂಗ ಪ್ರಥಮ ಆಯರ್ತಿ ಏಕವಚನ ಆದ್ರಿಂದಾಗಿ ನೌಕಾ ಶಬ್ದವನ್ನ ಇಯಂ ನೌಕಾ ಅನ್ನುವ ಶಬ್ದ ಹೇಳ್ತಾ ಇದೆ ಇಯಂ ಅನ್ನೋದು ಹಿಂದೆ ಅಯಂ ಇಯಂ ಇದಂ ಅಂತ ರೂಪ ಮೂರು ಲಿಂಗಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ವಿ ಇಲ್ಲಿ ಇಯಂ ನೌಕಾ ಶಬ್ದ ಸ್ತ್ರೀಲಿಂಗ ಆಕಾರ ಅಂತವಾದ ಸ್ತ್ರೀಲಿಂಗ ಆದ್ರಿಂದಾಗಿ ಆಕಾರ ಅಂತ ಅಂದ್ರೆ ನೌಕಾ ಅನ್ನುವಲ್ಲಿ ಕಕಾರೋತ್ತರ ಅಕಾರ ದೀರ್ಘವಾಗಿದೆ ಆದ್ರಿಂದ ಅದನ್ನ ಆಕಾರ ಅಂತವಾದ ಸ್ತ್ರೀಲಿಂಗ ಶಬ್ದ ಅಂತ ಕರಿತೇವೆ ಇದಂ ಅದು ನಪುಂಸಕಲಿಂಗದ ಶಬ್ದ ನಮಗೆ ಸಾಮಾನ್ಯವಾಗಿ ಇದು ಸಾರ್ವಕಾಲಿಕ ನಿಯಮ ಅಲ್ಲ ಸಾಮಾನ್ಯವಾಗಿ ಪ್ರಥಮ ವಿಭಕ್ತಿಯಕವಚನ ಅನ್ನೋದು ಮಕಾರದೊಂದಿಗೆ ಎಂಡಾಯಿತು ಅಂದ್ರೆ ಹ್ಮ್ తకటం వనం ఫలం జలం వనం కాననం అరణ్యం పాత్రం నేత్రం ఎలా కూడా పాత్రం పాత్రే పాత్రాన్ని నేత్రం నేత్రే నేత్రాన్ని యానం యానే యానాని జలం జలే జలాని అవ ఈ నపంసకలింగత శబ్దకే ఇదం అన్న శబ్దవన్న ఉపయోగస్తే ಹಾಗಾಗಿ ಇಯಂ ನೌಕಾ ಇದಂ ಶಕಟಂ ಅನ್ನುವ ಮಾತು ಅಂದ್ರೆ ಇದು ನೇರವಾಗಿ ವಸ್ತುವನ್ನ ಪರಿಚಯಿಸಿದ ವಾಕ್ಯ ವಾಕ್ಯವನ್ನ ನಲ್ಲಿ ಚಿತ್ರ ನೋಡ್ತಾ ಇದ್ದೇವೆ ಚಿತ್ರದಲ್ಲಿ ಒಂದು ನೌಕೆ ಇದೆ ಇನ್ನೊಂದ್ ಕಡೆ ಶಕಟ ಇದೆ ಶಕಟ ಅಂತ ಅನ್ನೋದು ಎನ್ ಗಾಡಿ ಹಿಂದೆ ಇದ್ದದ್ದೆಲ್ಲ ಎತ್ತಿನ ಗಾಡಿ ಆದ್ರಿಂದಾಗಿ ಅದನ್ನ ಶಕಟಂ ಅನ್ನುವ ಶಬ್ದದಿಂದ ಹೇಳಿದ್ರು ಮುಂದೆ ಈ ಎರಡು ಶಬ್ದಗಳಿಗೆ ಸಂಬಂಧಪಟ್ಟ ಒಂದಿಷ್ಟು ಶಬ್ದಗಳನ್ನು ಹೇಳ್ತಾ ಇದ್ದಾರಲ್ಲಿ ನೀವು ಸರಿಯಾಗಿ ಗಮನಿಸಿ ನಾವಿಕ ಚಂದ್ರ ಕ್ಷೇಪಣಿ ಪಾದ ಕಶಾ, ನದಿ ನಾರಿ ಚಕ್ರಂ ಆವಾಂ ಮತ್ತು ಯುವಾಂ ಇನ್ನೊಂದ್ಸಲ ಪದಗಳನ್ನ ನೋಡ್ತಾ ಹೋಗೋಣ ನಾವಿಕ ಇದು ಪುಲ್ಲಿಂಗದ ಶಬ್ದ ನಾವಿಕ ಅಂತಂದ್ರೆ ನೌಕೆಯನ್ನ ನಡೆಸುವವ ನಾ ಈ ನೌ ಅನ್ನುವ ಶಬ್ದ ಇದೆಯಲ್ಲ ಆ ನೌ ಶಬ್ದದಿಂದಲೇ ಅಥವಾ ನೌಕಾ ಅನ್ನೋದು ಅದರತೆ ಇನ್ನೊಂದು ತರದ ರೂಪ ನೌ ನಾಭೋ ನಾಭಃ ಅಂತ ರೂಪ ಆಗತ್ತೆ ನೌ ಅನ್ನುವ ಶಬ್ದದಿಂದಲೇ ಹುಟ್ಟಿದ್ದು ನಾವಿಕ ಚಂದ್ರ ಚಂದ್ರ ಅನ್ನೋದು ಗೊತ್ತಿದೆ ಅತ್ಯಂತ ಪ್ರಸಿದ್ಧವಾದದ್ದು ಚಂದ ಮತ್ತು ಬೆಳಕನ್ನು ಚೆಲ್ಲುವಂಥದ್ದು ಪುಲ್ಲಿಂಗ ಪ್ರಥಮ ಏಕವಚನ ನಾವಿಕಹ ಚಂದ್ರಹ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಆಯ್ತಿ ಏಕವಚನ ಮುಂದಿದ್ದು ಹಾಗೇನೆ ಶಾಕಟಿಕ ಶಕಟವನ್ನ ನಡೆಸೋನು ಯಾರೋ ಅವನು ಶಾಕಟಿಕ ಶಕಟ ಅಂದ್ರೆ ಬಂಡಿ ಬಂಡಿ ಓಡಿಸೋನನ್ನ ಶಾಕಟಿಕ ಅನ್ನೋ ಶಬ್ದ ಹೇಳ್ತಾ ಇದೆ ಇದು ಕೂಡ ಪುಲ್ಲಿಂಗ ಪ್ರಥಮ ಏಕ ಮುಂದೆ ಕ್ಷೇಪಣಿ ಕ್ಷೇಪಣಿ ಅಂತ ಅನ್ನೋದು ಹುಟ್ಟು ಹುಟ್ಟು ಅಂತಂದ್ರೆ ನೀರನ್ನ ಹಿಂದಕ್ಕೆ ತಳ್ಳುವುದಕ್ಕಾಗಿ ಒಂದು ಸಟ್ಟಗದ ಹಾಗೆ ಇರುವಂತಹ ನೀರನ್ನ ಹಿಂದಕ್ಕೆ ತಳ್ಳಿದ್ರೆ ಮಾತ್ರ ವಾಹನ ಮುಂದಕ್ಕೆ ಹೋಗುತ್ತೆ ಅದನ್ನ ಕ್ಷೇಪಣಿ ಅನ್ನುವ ಶಬ್ದ ಹೇಳುತ್ತೆ ಕ್ಷೇಪಣಿ ಅನ್ನೋದು ಸ್ತ್ರೀಲಿಂಗ ನದಿ ಶಬ್ದದ ಹಾಗೆ ಮುಂದೆ ನದಿ ಅನ್ನುವ ಶಬ್ದವೇ ಇದೆ ಲಕ್ಷ್ಮೀ ಅದು ಲಕ್ಷ್ಮಿ ಅನ್ನುವಲ್ಲಿ ಪ್ರಥಮ ಇದೆ ಲಕ್ಷ್ಮೀ ಹಿಂತ ಶುರುವಾಗುತ್ತೆ ಗೌರಿ ಶಬ್ದವನ್ನ ನೀವು ನೆನಪಿಟ್ಕೊಂಡ್ರೆ ಶಿವ ಪುಲ್ಲಿಂಗ ಪ್ರಥಮ ವಿಭಕ್ತಿ ಪಾರ್ವತಿ ಅಥವಾ ಗೌರಿ ಮತ್ತು ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ ಹ್ಮ್ ಪಾದ ಕಾಲು ಪಾದ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ ಪಾದ ಅಂದ್ರೆ ಕಾಲು ಭಾಗ ಅಂತನೂ ಆಗುತ್ತೆ ಪಾದ ಅಂದ್ರೆ ಕೆಲವೊಮ್ಮೆ ಅಂಶ ಅಂತನೂ ಆಗುತ್ತೆ ಪಾದ ಅಂದ್ರೆ ಈ ಕವಿತೆಗಳಲ್ಲಿ ಸಾಲು ಶ್ಲೋಕ ಇದ್ರೆ ಪ್ರಥಮ ಪಾದ ದ್ವಿತೀಯ ಪಾದ ಅಂತ ಹೇಳುದಿದೆ ಪಾಲು ಅನ್ನುವ ಅರ್ಥದಲ್ಲಿ ಇನ್ನೊಂದು ಪಾದ ಅಂದ್ರೆ ಸ್ವರೂಪ ಶ್ರೀಪಾದರು ಅಂತ ಕರೆಯುವಾಗ ಶ್ರೀಪಾದರು ಅಂದ್ರೆ ತಪಸ್ಸೆ ಮೈವೆತ್ತು ಬಂದವರು ಅಂತ ಅರ್ಥ ಶ್ರೀ ಅಂದ್ರೆ ತಪಸ್ಸು ತಪಸ್ಸೆ ಮೈವೆತ್ತಿ ಬಂದವರು ಶ್ರೀಪಾದರು ಪಾದ ಅನ್ನೋದು ಉತ್ತಮ ನಮ್ಮ ಸ್ವರೂಪ ಅಂತೂ ಪಾದ ಶಬ್ದ ಬಣ್ಯತೆ ಅವರ ಸಮಸ್ತ ಚಿತ್ರಣವನ್ನ ಪಾದ ಅನ್ನುವ ಶಬ್ದ ಹೇಳುತ್ತೆ ಭಗವಂತನ ಸ್ವರೂಪವನ್ನು ಕೂಡ ಪಾದ ಶಬ್ದದಿಂದ ಹೇಳುವುದಿದೆ ಪಾದ ಅಂದ್ರೆ ಒಂದು ಗೊತ್ತಿದೆ ಕಾಲು ಭಾಗ ಅಂತ ಆದ್ರೆ ಇಲ್ಲಿ ಹೇಳ್ತಾ ಇರುವ ಪಾದ ಮೋಸ್ಟ್ಲಿ ಕಾಲುಗಳು ಅನ್ನುವ ಅರ್ಥದಲ್ಲೇ ಇದೆ ಪಾಠದಲ್ಲಿ ನೋಡುವ ಗೊತ್ತಾಗುತ್ತೆ ಆಮೇಲೆ ಕಷಾ ಕಷಾ ಚಾಟಿ ಆಕಾರ ಅಂತ ಸ್ತ್ರೀಲಿಂಗ ಕಷಾ कशे कशा हा कशे कशी कशा हा कशया कशाप्त्याम कशाभी ही पिशुसाक प्रत्यय प्रतितन का तो अपने नोडल ये ललनों साल नोडल ना हे नाविक हे ना हे ना विका ना नाविका ना नाविकेन तृतीय भ्याभक्त तनकूप सें चंद्र सें शाका क्षेपणी अब चूरु व्यस क्षेणी क्षेपण्यौ क्षेपण्य हे क्षेपणि हे क्षेपण्यौ हे क्षेपण्य क्षेपण्यं क्षेपण्यौ क्षेपणी क्षेपण्या क्षेपणीभ्या ಕ್ಷೇಪಣೀ ಹಾಗೆ ಪಾದ ಇದು ನಾವಿಕ ಶಬ್ದದ ಹಾಗೆ ನಿಮ್ಗೆ ರಾಮ ಶಬ್ದ ನಾನು ಅದಕ್ಕೆ ಹೇಳಿದ್ರು ರಾಮ ಶಬ್ದ ಒಂದು ಬಂದ್ರೆ ಒಂದೇ ಒಂದು ವ್ಯತ್ಯಾಸ ಅಕಾರ ಹಂತದಲ್ಲಿ ಬರಬಹುದಾದದ್ದು ಅಂದ್ರೆ ಆ ರೇಫ ರೇಫ ಅಂದ್ರೆ ರ ರ ಅನ್ನುವ ಅಕ್ಷರ ಅಥವಾ ಋ ಅನ್ನುವ ಅಕ್ಷರ ಶಬ್ದದಲ್ಲಿ ಮಧ್ಯದಲ್ಲಿ ಬಂತು ಅಂತಂದಾಗ ಈಗ ರಾಮೇಣ ಆದ್ರೆ ಯಾನೇನ ಅಥವಾ ಆ ಮಾಧವೇನ ಚಂದ್ ಈಗ ನಾವಿಕೇನ ಆದ್ರೆ ಚಂದ್ರೇಣ ಚಂದ್ರೇಣ ಆಗುತ್ತೆ ನಾವಿಕೇನ ಆಗುತ್ತೆ ಶಾಕಟಿಕೇನ ಆಗುತ್ತೆ ಪಾದೇನ ಆಗುತ್ತೆ ಎಲ್ಲಿ ರೇಪ ಮತ್ತು ಶಕಾರ ಶ ಅನ್ನೋದು ಯಾವುದು ಅಂದ್ರೆ ಮೂರ್ಧನ್ಯ ಶಕಾರ ಶ ಅದನ್ನು ಉಚ್ಚಾರಣೆ ಮಾಡುವಾಗ್ಲೇ ಗೊತ್ತಾಗಬೇಕು ಆದ್ರೆ ಅದು ಉಚ್ಚಾರಣೆ ಹಾಗೆ ವ್ಯತ್ಯಾಸ ಇದೆ ಅಂತ ಗೊತ್ತಾದ್ರೆ ಮಾತ್ರ ಆಗುತ್ತೆ ಆಗ ಶ ನಾಲಿಗೆಯನ್ನು ಮಡಚಿ ಹೇಳುವಂತಹ ಶಬ್ದ ಬಂದಾಗ ಶ ಅದು ನಮಗೆ ಮೂರ್ಧನ್ಯ ಶಕಾರ ಅಂತ ಶಾಸ್ತ್ರದಲ್ಲಿ ಹೇಳುವಂಥದ್ದು ಅದು ಬಿಟ್ರೆ ಇನ್ನೊಂದು ತಾಲವ್ಯ ಶಕಾರ ತಾಲವ್ಯ ಅಂತಂದ್ರೆ ಶಂಕರ ಶಕಾರವನ್ನ ತಾಲವ್ಯ ಅಂತ ಕರಿತೇವೆ ನಾವು ಸಂಸ್ಕೃತವನ್ನ ಅಭ್ಯಾಸ ಮಾಡಿದ ಮೇಲೆ ಹೀಗೆ ಹೇಳಬೇಕು ಷಕಾರಗಳು ಹೇಳುವಾಗ ಹ್ಮ್ ಚ ಚಿಕ್ಕ ಶಕಾರ ದೊಡ್ಡ ಶಕಾರ ತಿಕ್ಕ ಚಿಕ್ಕ ಕಕಾರ ದೊಡ್ಡ ಕಕಾರ ಅಂತೆಲ್ಲ ಹೇಳಬಾರ್ದು ಅಲ್ಪ ಪ್ರಾಣ ಮಹಾಪ್ರಾಣ ಚಿಕ್ಕದು ದೊಡ್ಡದು ಅನ್ನೋದನ್ನ ಅಲ್ಪಪ್ರಾಣ ಮಹಾಪ್ರಾಣ ಅದು ಶಾಸ್ತ್ರೀಯವಾದ ಪರಿಚಯ ಇನ್ನು ಶಕಾರ ಸಕಾರಗಳು ಹೇಳುವಾಗ್ಲೂ ಕೂಡ ಸ ಶ ಸ ಶ ಹೇಳುವಾಗ ನಾಲಿಗೆ ಮರ್ಚಿಕೊಳ್ಳುತ್ತೆ ಶ ಹೇಳುವಾಗ ಸುಮ್ನೆ ನಾಲಿಗೆ ಮೇಲಿನ ಭಾಗಕ್ಕೆ ಒತ್ತು ಕೊಡುತ್ತೆ ತು ಹಲ್ಲಿನ ಮೇಲ್ಭಾಗಕ್ಕೆ ತಾಗಿ ಹೇಳುತ್ತೆ ಆ ಹಲ್ಲಿನ ತುದಿಗೆನೆ ತಾಗುತ್ತೆ ಸ ಅದು ನಾವು ಬಸ್ ಕಾರ್ ಅಂತ ಈ ಶಬ್ದ ಬಳಸುವಾಗ ಬಸ್ ಅನ್ನುವಾಗ ಹೇಗೆ ಹೇಳ್ತೇವೆ ಆ ಪ್ರಕಾರ ಬಂದ್ರೆ ಅದನ್ನ ದಾಂತ್ಯ ಅಂತ ಕರೀತಾರೆ ಆದ್ರೆ ಅದು ಸಕಾರ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಈ ಶಕಾರ ಶಕಾರಗಳಲ್ಲೇ ವ್ಯತ್ಯಾಸ ಗೊತ್ತಾಗುದಿಲ್ಲ ಅದಕ್ಕೋಸ್ಕರ ಮೂರ್ಧನ್ಯ ಶಕಾರ ಷಟ್ಕೋಣ ಶಕಾರ ಅಥವಾ ತಾಲವ್ಯ ಶಕಾರ ಅಂತ ನಾವು ಬಳಸುವಂಥದ್ದು ಅರ್ಥ ಆಗ್ಲಿಕ್ಕೋಸ್ಕರ ಷಣ್ಮುಖ ಶಕಾರ ಶಂಕರ ಶಕಾರ ಅಂತ ಹೇಳುವುದಿದೆ ಆದ್ರೆ ಅದು ಕೂಡ ಸಂಸ್ಕೃತ ಬಲ್ಲವರಿಗೆ ಸಾಧುವಾದ ಕ್ರಮ ಅಲ್ಲ ತಿಳಿಸುವ ವಿಧಾನದಲ್ಲಿ ಆರಂಭದಲ್ಲಿ ಅರ್ಥ ಆಗುದಕ್ಕೆ ಹಾಗೆ ಹೇಳ್ಬೇಕು ಅದರ ಮುಂದೆ ನಾವು ಎಲ್ಲಿಯಾದ್ರೂ ಪ್ರಯೋಗ ಮಾಡುವಾಗ ಮೂರ್ಧನ್ಯ ಶಕಾರ ತಾಲಭು ಶಕಾರ ಅಂತಾನೆ ಪ್ರಯೋಗ ಮಾಡುವುದ್ರಿಂದ ಒಂದು ಭಾಷೆಯಲ್ಲಿ ಹಾನ ಪ್ರತಿಷ್ಠೆ ಅನ್ನೋದು ಉಳಿಯುತ್ತೆ ಅದಕ್ಕೆ ಕಶಾ ಅನ್ನುವಲ್ಲಿ ಶಂಕರ ಶಕಾರ ಅದ್ರಿಂದಾಗಿ ಅಲ್ಲೇನು ನಕಾರ ಎಲ್ಲೂ ಬರಲ್ಲ ಕಷಯ ಕಷಾಭ್ಯಾಮ್ ಕಷಾಭಿ ನದೀ ಈಕಾರ ಅಂತ ಕ್ಷೇಪಣಿ ಶಬ್ದದ ಹಾಗೇನೆ ಸೇಮ್ ಅದಕ್ಕೆ ನಾನು ಹೇಳಿದ್ದು ಗೌರಿ ಶಬ್ದ ಚೆನ್ನಾಗಿ ಬಂತು ಅಂದ್ರೆ ಈ ಕಾಲದಲ್ಲಿ ನಾರಿ ಇರಬಹುದು ನದಿ ಇರಬಹುದು ಕ್ಷೇಪಣಿ ಇರ್ಬೋದು ಇನ್ನು ಎಷ್ಟೆಷ್ಟು ಹೆಸರುಗಳು ಗೌರಿ ಇರಬಹುದು ಎಂತೆಂಥ ಶಬ್ದಗಳು ಬಂದಾಗ್ಲೂ ಒಂದು ಶಬ್ದ ಮಾತ್ರ ತಿರುಗಿಸಿ ಆಚೆ ಈಚೆ ಮಾಡಿ ಕೇಳಿದಾಗ್ಲೂ ನಮ್ ಚೆನ್ನಾಗಿ ಬರ್ಬೇಕು ಈಗ ಅದರ ತೃತೀಯ ವಿಭಕ್ತಿ ಹೇಳಿ ಇಂದಾಗ ನಮ್ಮ ಮನಸ್ಸಲ್ಲಿ ಅದ್ರ ಅಭ್ಯಾಸ ಹೇಗಿರ್ಬೇಕು ಅಂದ್ರೆ ನಾವು ಈ ಮಗ್ಗಿ ಹೇಳುವಾಗ ಆ ಐದಾರ್ಲಿ ಅಂತ ಅಂದ್ರೆ ಐದೊಂದ್ ಐದ ಐದರ ಲತ್ತ ಐದ್ಮೂರ್ಲ ಹದ್ನೈದ ಐದ್ ಐದ್ ನಾಲ್ಕು ಐದ್ ಇಪ್ಪತ್ತೈದು ಐದಾರು ಮೂವತ್ತ ಅಂತ ಹೀಗೆ ಹೇಳುವಾಗ ಆಗ್ಬಾರ್ದು ಐದೈದ್ಲಿ ಐದ್ ಇಪ್ಪತ್ತೈದ್ಲಿ ಏನ್ ಕೇಳಿದ್ರು ಟಕ್ ಅಂತ ಅದರ ಮುಂದಿನ ಉತ್ತರಕ್ಕೆ ಹೋಗುವಷ್ಟು ನಮ್ಮಲ್ಲಿ ಅಭ್ಯಾಸ ಆಗ್ಬೇಕು ಇದು ಅಹ್ ಅರ್ಥ ಮಾಡ್ಕೊಂಡ್ರೆ ಪಕ್ಕ ಬರುವಂತದ್ದು ಅಲ್ಲ ಜೊತೆಗೆ ಸ್ವಲ್ಪ ಅಭ್ಯಾಸ ಬೇಕು ನೆನ್ಪಿಟ್ಕೊಂಡ್ರೆ ಹೇಳ್ಬೋದು ರಾಮೇಣ ಇದ್ದ ಹಾಗೆ ಯಾನೇಣ ಅಂತ ಹೇಳಿಬಿಟ್ರೆ ತಪ್ಪಾಗುತ್ತೆ ಕೆಲವು ಸತಿ ಬುದ್ಧಿ ಹಂಚೂರು ಎಲ್ಲಿ ಹಾಗೆ ಅದಕ್ಕೆ ನಾನು ನಿಯಮ ಹೇಳಿದ್ದು ರೇಪ್ ಅಥವಾ ರ ಅನ್ನುವ ಅಕ್ಷರ ಇದ್ದಲ್ಲಿ ಆ ಶಬ್ದದ ಒಳಗೆ ಅಲ್ಲಿ ನಕಾರ ಬರುತ್ತೆ ಅದೇ ರೀತಿ ಮೂರ್ಧನ್ಯ ಶಕಾರ ಇದ್ದಲ್ಲೂ ಕೂಡ ರಸಾಭ್ಯಾಮ್ ನೋಣ ಸಮಾನ ಪದೇ ಈ ಸೂತ್ರ ನಿಮ್ಗೆ ಕೇವಲ ಒಂದು ಈ ತರ ಆಶಾ ತಜ್ಞರು ಅದನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನು ತಿಳಿಸ್ಲಿಕ್ಕೆ ಅಷ್ಟೇ ಹೊರತು ಹಾಗೆ ಹೇಳಿದ್ರೆ ಮಾತ್ರ ಆ ಸೂತ್ರ ಪ್ರವೃತ್ತಿಯಾಗಿ ಅದಕ್ಕೆ ನತ್ವ ಬರುತ್ತೆ ಆ ಸೂತ್ರ ಹೇಳದಿದ್ರೆ ನತ್ವ ಬರುದಿಲ್ಲ ಇದೆಲ್ಲ ಅಲ್ಲ ಸೂತ್ರ ಹೇಳಿದ್ರೆ ಆಗುತ್ತೆ ಸೂತ್ರ ಹೇಳದಿದ್ರೆ ಹಶುವ ಆಗಲ್ಲ ಅಂತಿದೆಯಾ ನಮಗೆ ಹಶು ಅನ್ನೋದು ನಮ್ಮ ದೇಹದ ಸಹಜ ಪ್ರಕೃತಿ ಭಾಷೆ ಅನ್ನೋದು ಒಂದು ಸಹಜ ನಡೆ ಅದರ ಪ್ರಕಾರ ಅದು ಹೋಗ್ತಾ ಇರುತ್ತೆ ಆದ್ರೆ ಅದಕ್ಕೊಂದು ಏನು ಸಿದ್ಧತೆ ಇತ್ತು ಅದನ್ನ ಋಷಿಗಳು ಏನನ್ನ ವ್ಯಾಕರಣದ ರೂಪ ಕೊಟ್ಟಿದ್ದಾರೆ ಪ್ರಯೋಗ ಶರಣ ವೈಯ್ಯಾಕರಣ ಅಕಸ್ಮಾತ್ ಕೆಲವೊಮ್ಮೆ ಅವ್ರ ಹತ್ರ ಇಲ್ಲ ಅನ್ನೋ ಸ್ಥಿತಿ ಹೋಗುವಷ್ಟು ನಾವೇನ್ ಬೆಳೆದಿಲ್ಲ ಅಂದಾಗೆ ಅದರ ಬಗ್ಗೆ ಈಗ ಕೆಲಸಿಕೊಳ್ಬೇಕಾದ ಅಗತ್ಯ ಇಲ್ಲ ಆದ್ರೆ ಒಂದು ಜನರಲ್ ಆಗಿ ಗೊತ್ತಿರಬೇಕಾದ್ದೇನು ಅಂದ್ರೆ ವ್ಯಾಕರಣದ ಚೌಕಟ್ಟನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ ಏನಂದ್ರೆ ನಮ್ಮ ಭಾಷೆಗೆ ಒಳ್ಳೆಯ ಚೌಕಟ್ಟನ್ನ ಕೊಡುತ್ತೆ ಅಶುದ್ಧವಾದ ನಮ್ಮ ಆ ಬರವಣಿಗೆ ಅಥವಾ ಓದನ್ನ ಶುದ್ಧೀಸತ್ತೆ ಆದ್ರೆ ಒಂದು ಪಾಣಿನಿಯ ನಂತರದವರಿಗೆ ಅದು ಅಪ್ಲಿಕೆ ಹೊರತು ಪಾಣಿನಿಯ ಪೂರ್ವಜರಿಗೆ ಪಾಣಿನಿಯ ನಿಯಮಗಳು ಅಪ್ಲಿಕೇಬಲ್ ಅಲ್ಲ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ವ್ಯಾಸರು ವಾಲ್ಮೀಕಿಗಳು ಅಥವಾ ಇನ್ನಾರೇ ಅವನಿಗಿಂತ ಪೂರ್ವಜರು ಅನೇಕ ಕಡೆಗಳಲ್ಲಿ ಶ್ರುತಿ ಸ್ಮೃತಿಗಳನ್ನ ಸಂಗ್ರಹ ಮಾಡಿಕೊಂಡು ವೇದಗಳಲ್ಲೆಲ್ಲ ಹೋಗುವಾಗ ಪಶು ತಾನ್ ಅಂತಂದ್ರೆ ಬಿಟ್ರೆ ಯಾರು ಇಲ್ಲ ಪಶು ಉಂಸ್ತಾನ್ ಅನ್ನೋಲ್ಲಿ ಸತ್ವ ಸಂಧಿ ಇದೆ ಅದರಿಂದಾಗಿ ನಾವು ಹಾಗೆ ಹೇಳ್ತೀವಿ ಅಂತ ಅಲ್ಲರಿ ನೀವು ಹೇಳಿ ವೇದಗಳಲ್ಲಿ ಇಲ್ಲ ಅಂತ ಅದು ಸ್ಪಷ್ಟವಾಗಿ ನಿಮಗೆ ವ್ಯಾಕರಣ ವೇದಕ್ಕೆ ಬೇರೆನೆ ಹೊಂದಿದೆ ಪ್ರಾತಿಶಾಖ್ಯಗಳು ಹೊಂದಿದೆ ಅಲ್ಲಿ ಪಶು ಅಂತ ಆಗಬೇಕು ಋಗ್ವೇದದಲ್ಲಿ ಬೇರೆ ಇದೇ ಮಂತ್ರ ಇನ್ನೊಂದು ಪ್ರಸಂಗದಲ್ಲಿ ಬಂದಾಗ ಅಲ್ಲಿ ಪಶುಂಸ್ತಾನೇ ಇರುತ್ತೆ ಇಲ್ಲಿ ಪುರುಷ ಸೂಕ್ತದಲ್ಲಿ ಆಗುವಾಗ ಪಶು ಉಂತಾನ್ ಅನ್ನುವ ನಿಯಮವನ್ನು ಹೇಳುತ್ತೆ ಸತ್ವದೇ ಸತ್ವಾದೇಶ ಸಂಧಿ ಬರಲ್ಲ ಅಂತ ಅಂತಹ ಅನೇಕ ಅಪವಾದ ನಿಯಮಗಳು ಇರ್ತವೆ ಅದು ಗೊತ್ತಿರಬೇಕು ಒಂದು ಅಥವಾ ಅಪವಾದ ನಿಯಮಗಳು ಇಲ್ಲದೆ ಅದೇ ಸಮರ್ಥಿಸುವಂತ ಇದ್ದಾಗ್ಲೂ ಕೂಡ ಅದು ಪಾಣಿನಿಯ ನಂತರದ ಮಂದಿಗೆ ಅಪ್ಲೈ ಅಪ್ಲೈ ಆಗುವಂತದ್ದು ವಾಲ್ಮೀಕಿಗಳಿಗೆ ವ್ಯಾಸರಿಗೆ ಅಥವಾ ಇನ್ನೂ ಅದರ ಪೂರ್ವಜರಿಗೆ ಈ ಸಂಗತಿಗಳನ್ನ ನಾವು ಹೊಂದಿಸಿ ಅದನ್ನ ತಿದ್ಲಿಕ್ಕೆ ಹೋಗುವಂತ ದಡ್ಡತನ ಮಾಡಬಾರ್ದು ಇದು ಬೇಸಿಕ್ ಗೊತ್ತಿದ್ರೆ ಸಾಕ ಆದ್ರೆ ನಾವು ತಿಳ್ಕೊಳ್ಬೇಕಾದದ್ದು ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ನಾವು ಒಂದು ಪರ್ಸೆಂಟ್ ಇದ್ ಭಾಗ ಮಾತ್ರ ಬೇಗ ಮಾತಾಡ್ತೇವೆ ಅಯ್ಯೋ ಪಾಣಿನಿದ್ದು ಏನು ವ್ಯಾಕರಣ ಅಂತದ್ದೇನಲ್ಲ ನಮ್ಗೆ ಯಾವಾಗ ಈ ಮಾತು ಹೇಳಲಿಕ್ಕೆ ಹಕ್ಕಿ ಹಕ್ಕಿದೆ ಅಂದ್ರೆ ಇಡೀ ಭಾಷೆಯನ್ನ ನಾವು ಅರದು ಕುಡಿದ ಮೇಲೆ ನೀವು ಅಕಸ್ಮಾತ್ ಚಿತ್ರಕಲೆಯಲ್ಲಿ ಪಳಗಿದ್ರೆ ಆಮೇಲೆ ಬೇಕಿದ್ರೆ ರವಿ ವರ್ಮನ್ ಬಗ್ಗೆ ಮಾತಾಡ್ಬೋದು ನಮ್ಗೆ ಚಂದ ಕಾಣೋದು ಚಂದ ಕಾಣುವುದಿಲ್ಲ ಅಥವಾ ಇಷ್ಟ ಆಯ್ತು ಇಷ್ಟ ಆಗ್ಲಿಲ್ಲ ಅನ್ನೋದಕ್ಕೆ ನಮ್ಗೆ ಅರ್ಹತೆ ಇದೆ ಆದ್ರೆ ಅದು ಚಿತ್ರಕಲಾ ಶಾಸ್ತ್ರದ ಪ್ರಕಾರವೇ ಸರಿ ಇಲ್ಲ ಚಿತ್ರಕಲೆಯ ವ್ಯವಸ್ಥೆಯೇ ತಪ್ಪಿದೆ ಅದರ ಬಣ್ಣವನ್ನು ಹಾಕಿ ಬಳಸುವುದೇ ಅನಗತ್ಯ ಅಂತ ಈ ತರದ ಹೆಚ್ಚಿನ ವಿಮರ್ಶೆಗಳನ್ನ ಮಾಡಬೇಕಾದ್ರೆ ಮೊದಲಿಗೆ ನಾವು ಪಿಕಾಸೋ ತರ ಎಲ್ಲ ಅನಾಟಮಿಗಳನ್ನು ಚೆನ್ನಾಗಿ ಬಿಡಿಸಬಲ್ಲ ಸಾಮರ್ಥ್ಯ ಇರುವವರಾಗಿರ್ಬೇಕು ಆಮೇಲೆ ಅನಾಟಮಿ ಮುರಿದ್ರೆ ಅದಕ್ಕೆ ಒಂದು ಚೆಲುವು ಬರುತ್ತೆ ಸಂಗೀತ ಗೊತ್ತಿದ್ದವರು ಸಂಗೀತದ ಅರಿವನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೇಳ್ಕೊಂಡು ಹೋಗ್ತಾರೆ ಅಂದ್ರೆ ಅದವರ ತಾಕತ್ತು ಗೊತ್ತಿಲ್ಲದವರು ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಹೇಗೋ ಶುರು ಮಾಡಿ ಎಲ್ಲೋ ಯಾವುದೋ ಹಾಡಲ್ಲಿ ನಿಂತಿತ್ತು ಅಂತಂದ್ರೆ ಅದು ದೌರ್ಬಲ್ಯ ಅದರಿಂದ ನಾವು ಯಾರು ನಾವು ಇನ್ನು ಕಿಂಡರ್ ಗಾರ್ಡನ್ ಅಲ್ಲಿರುವವರು ಅದ್ರಿಂದ ನಮ್ಗೆ ಯಾವುದು ಸರಿ ಅನ್ನೋದ್ರ ಬಗ್ಗೆ ಮಾತ್ರ ಹೆಚ್ಚು ಗಮನ ಕೊಡೋಣ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನ ನಾವು ಎಷ್ಟು ಮಾತಾಡ್ತೇವೋ ಅಷ್ಟು ಆ ಭಾಷೆ ನಮ್ಗೆ ಒಲಿಯಲ್ಲ ಅಥವಾ ಇದು ಕೇವಲ ಸಂಸ್ಕೃತಕ್ಕೆ ಅಂತ ನಾನು ಹೇಳ್ತಿಲ್ಲ ನೀವು ಯಾವುದೇ ಭಾಷೆಯನ್ನು ಕಲಿಯುವಾಗಲೂ ಆ ಭಾಷೆಯ ಚೌಕಟ್ಟಿನ ಒಳಗೆ ನಮಗೆ ಚೆನ್ನಾಗಿ ಹಿಡಿತ ಬಂದಿದ್ರೆ ಮಾತ್ರ ಅದರ ಮೇಲೆ ಮತ್ತಷ್ಟು ಕೆಲವು ಬೇಂದ್ರೆ ಅವರು ಬೇರೆ ಬೇರೆ ರೀತಿಯಿಂದ ಕನ್ನಡವನ್ನು ಪ್ರಯೋಗ ಮಾಡ್ತಿದ್ರು ಮಾಡ್ತಿದ್ರು ಅದು ನನ್ನ ದುಡಿಮೆಗೆ ಸಿಕ್ಕ ಭಾಷೆ ನಾನು ಅಷ್ಟನ್ನು ದುಡಿಸ್ಕೊಳ್ತೇನೆ ಅಂತ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು ಆ ರೀತಿಯ ಬೆಳವಣಿಗೆಗೆ ನಮಗೆ ಮೊದಲು ಬೇಸಿಕ್ಕಾಗಿ ಕೆಲವು ಶಬ್ದದ ಬಳಕೆಯ ರೀತಿ ನೀತಿಗಳು ಗೊತ್ತಿರ್ಬೇಕು ನಿಮ್ ಒಂದ್ಸರ್ತಿ ಅದು ಭಾಷೆ ಸ್ವಲ್ಪ ಹಿಡಿತಕ್ಕೆ ಬಂತು ಅಂದ್ರೆ ಆಮೇಲೆ ನೀವು ಎಷ್ಟು ಎಷ್ಟು ತರದ ವೈಶಿಷ್ಟ್ಯಗಳನ್ನ ಕಣ್ಣಿಗೆ ಕಾಣ್ಲಿಕ್ಕೆ ನಿಮಗೆ ಶಕ್ತಿ ಬರುತ್ತೆ ಅಂದ್ರೆ ನೀವು ಅದು ಆ ಒಂದು ಸರ್ತಿ ಓದುವ ರುಚಿ ಅಭ್ಯಾಸ ಅದರ ಸುಖ ಅನುಭವಕ್ಕೆ ಬಂತು ಅಂದ್ರೆ ನೀವು ಆಮೇಲೆ ಈ ಉಳಿದಂತೆ ನಾವು ಸಂತೋಷಕ್ಕಾಗಿ ಎಲ್ಲೆಲ್ಲೋ ಹುಡುಕಾಟ ಏನ್ ನಡೆಸ್ತಾ ಇರ್ತೇವೆ ಅದೆಲ್ಲ ಕೂಡ ಅಸಂಗತ ಶುರು ಶುರುವಾಗುತ್ತೆ ಅಧ್ಯಯನ ನಮ್ಮ ಬದುಕಿನ ಉದ್ದಕ್ಕೂ ಒಳ್ಳೆಯ ಮಿತ್ರನಿದ್ದ ಹಾಗೆ ಪುಸ್ತಕ ಅನ್ನೋದು ನಮ್ಗೆ ಯಾವತ್ತೂ ಕೂಡ ನಮ್ಮ ಅಭಿಪ್ರಾಯಗಳಿಗೆ ವಿರೋಧ ನೀಡದ ಗೆಳೆಯ ಈ ಕಾರಣಕ್ಕಾಗಿ ಅಧ್ಯಯನಕ್ಕಾಗಿ ಆದ್ರೂ ಕೂಡ ಅದು ಸಂಸ್ಕೃತ ಕಲ್ತಾರೆ ಎಲ್ಲಾ ಭಾಷೆಯಲ್ಲೂ ಈ ಥಿಂಕಿಂಗ್ ಪ್ರೊಸೆಸ್ ಬೆಳೆಯುತ್ತೆ ್ರಂ ಇದು ನಾನಾಗ ಹೇಳಿದ ಹಾಗೆ ನಪುಂಸಕಲಿಂಗದ ಶಬ್ದ ಶಕಟಂ ಇದ್ದ ಹಾಗೆ ಇದು ಕೂಡ ನಿಮ್ಗೆ ಇನ್ನೊಂದಿಲ್ಲಿ ಹೇಳಿದ್ದೆ ಹಿಂದೆ ಆದ್ರೆ ಮತ್ತೊಮ್ಮೆ ನೆನಪಿಸ್ತೇನೆ ನಿಮ್ಗೆ ಎಷ್ಟು ಹಿಂದಿ ನೆನಪಿರುತ್ತೋ ನನ್ ಪಾಠ ಅಷ್ಟು ನಿಮ್ಗೆ ಸುಲಭ ಆಗುತ್ತೆ ಇಲ್ಲಾಂದ್ರೆ ಬೋರ್ ಆಗ್ಲಿಕ್ಕೆ ಆಗುತ್ತೆ ಯಾಕಂದ್ರೆ ಏನ್ ಹೇಳ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ ನಮ್ಗೆ ಎಲ್ಲೋ ಒಂಚೂರು ಬೋರ್ ಆಗ್ತಾ ಇದೆ ಅಂದ್ರೆ ನಾವು ಹಿಂದಿನ ಪಾಠದ ಗಮನ ಕಮ್ಮಿ ಇದೆ ಅಂತ ಅರ್ಥ ನಿಮಗೆ ಸ್ವಲ್ಪ ಅರ್ಥ ಆಗಿದ್ದಕ್ಕೆ ಮತ್ತಷ್ಟು ಅರ್ಥ ಮಾಡಿಸುವ ಪ್ರಯತ್ನ ಮಾಡುವುದೇ ಪಾಠ ಹೊರತು ನಿಮ್ಗೆ ಏನೂ ತಿಳಿಯೋದನ್ನ ಹೊಸ್ದಾಗಿ ನೂರಕ್ಕೆ ನೂರು ತಿಳಿಸಿ ತಲೆಯೊಳಗೆ ಎಲ್ಲವನ್ನು ಇಂಜೆಕ್ಟ್ ಮಾಡುವ ರೀತಿಯ ಅಂಶವನ್ನು ನಿರೂಪಿಸುವುದು ಕಷ್ಟ ಪಾಠದಲ್ಲಿ ನಾವು ಹಿಂದೆ ನೋಡಿದ್ವಿ ಪಾತ್ರಂ ಶಬ್ದ ನೇತ್ರಂ ಶಬ್ದ ನೋಡಿದ್ವಿ ಹಾಗೆ ಚಕ್ರಂ ಚಕ್ರೇ ಚಕ್ರಾಣಿ ನೋಡಿ ಎಣೀ ಬಂತು ಯಾಕೆಂದ್ರೆ ಚಕ್ರ ಅನ್ನುವಲ್ಲಿ ರೇಪ ಇದೆ ಚಕ್ರಾಣಿ ಚಕ್ರೇಣ ಇದು ಇಲ್ಲಿ ನಿಮಗೆ ರಾಮ ಶಬ್ದ ಚೆನ್ನಾಗಿ ಬಂತು ಅಂದ್ರೆ ಇದು ಕೂಡ ಸಿದ್ಧವಾದ ಶಬ್ದ ನೋಡಿ ನಪುಂಸಕ ಲಿಂಗದ ಶಬ್ದಗಳಂತೂ ಲೆಕ್ಕ ಇಲ್ಲದಷ್ಟಿದೆ ಶಬ್ದ ನಪುಂಸಕಲಿಂಗದ ಶಬ್ದ ಅಕಾರ ಅಂತವಾದದ್ದು ಮೊದಲಿನ ಎರಡು ವಿಭಕ್ತಿಗಳು ಮಾತ್ರ ವ್ಯತ್ಯಾಸ ಅದು ಕೂಡ ಒಂದು ಗೊತ್ತಾಯ್ತು ಅಂದ್ರೆ ಮತ್ತೊಳ್ದು ಸೇಮ್ ಒನಂ ಮನೆ ವನಾನಿ ವನಂ ಮನೆ ವನಾನಿ ನಾನು ಹೇಳಿದೀವಿ ಏಕಚನ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಎರಡೂ ಸೇರಿಸಿ ಹೇಳಿದ್ ನಾನು ಅದೇ ರೀತಿ ಯಾನಮ ಯಾನ ಯಾನಿ ಯಾನಮಿಯಾನ ಯಾನಿ ಹಾಗೆ ಇಲ್ಲಿ ಚಕ್ರಂ ಚಕ್ರ ಚಕ್ರಾಣಿ ಚಕ್ರಂಚಕ್ರ ಚಕ್ರಾಣಿ ಎಲ್ಲ ಕಡೆಯಲ್ಲೂ ಕೂಡ ಆ ಶಬ್ದ ಅನ್ನೋದು ಅಕಾರಾಂತವಾದ ಶಬ್ದ ಎಲ್ಲಿ ಬಂದರೂ ಕೂಡ ಆ ಶಬ್ದದ ರೂಪ ರಾಮ ಶಬ್ದ ಬಂತು ಅಂದ್ರೆ ಅದು ನಿಮಗೆ ಸ್ತ್ರೀ ನಪುಂಸಕಲಿಂಗದ ಶಬ್ದವೂ ಬಂತು ಅಂತ ಅರ್ಥ ವ್ಯತ್ಯಾಸ ಮೊದಲ ಎರಡು ವಿಭಕ್ತಿಗಳಲ್ಲಿ ಮಾತ್ರ ಮೊದಲ ಎರಡು ವಿಭಕ್ತಿಗಳಲ್ಲಿ ಅಂ ಅಂತ ಬರುತ್ತೆ ಅದು ನಿಮ್ಗೆ ನಪುಂಸಕಲಿಂಗ ಅಂತ ಗೊತ್ತಾಗ್ಲಿಕ್ಕೋಸ್ಕರ ಅಲ್ಲಿ ಅಂ ಅಂತ ಇಲ್ಲ ಅಂದ್ರೆ ಈಗ ನಾನು ಇದರ ಒಂದು ಅಪವಾದವನ್ನು ಹೇಳಿಬಿಡ್ತೇನೆ ಅಂದ್ರೆ ಈಗಿಲ್ಲದೆಯೂ ನಪುಂಸಕಲಿಂಗ ಬರಬಹುದಾದದ್ದಲ್ಲಿ ಅದಕ್ಕೆ ಅಲ್ಲಿ ನೋಡಿ ಅವರು ತೃತೀಯ ವಿಭಕ್ತಿಯಿಂದ ಕೊಟ್ಟೇ ಇಲ್ಲ ರಾಮ ಶಬ್ದವತ್ ಅಂತ ಕೆಳಗಡೆ ಹಾಕಿದನು ಶೇಷಂ ಅಕಾರಾಂತ ಅಂತ ಪುಲ್ಲಿಂಗ ರಾಮ ಶಬ್ದವತ್ ಅಂತ ಹಾಕಿ ಬಿಟ್ರು ಕಷ್ಟವೇ ಇಲ್ಲ ಅಂತ ಅರ್ಥ ಕಲೀಲಿಕ್ಕೆ ಕಷ್ಟ ಇಲ್ಲ ಮೊದಲೊಂದು ಕಲೀಲಿಕ್ಕೆ ಮಾತ್ರ ಕಷ್ಟ ಕುಲಂ ಕುಲೇ ಕುಲಾನಿ ಕುಲಂ ಕುಲೇ ಕುಲಾನಿ ಹೇ ಕುಲೆ ಹೇ ಹೇ ಕುಲಂ ಹೇ ಕುಲೇ ಹೇ ಕುಲಾನಿ ಹೇ ಕುಲ ಹೇ ಕುಲೇ ಹೇ ಕುಲಾನಿ ಇದರ ತೃತೀಯ ಭಕ್ತಿ ರಾಮೇಣ ಕುಲೇನ ರಾಮಾಭ್ಯಾಮ್ ಕುಲ್ ಕುಲಾಭ್ಯಾಮ್ ರಾಮೈಹಿ ಕುಲೈಹಿ ರಾಮೇಣ ಕುಲೇನ ರಾಮಾಭ್ಯಾಂ ಕುಲಾಭ್ಯಾಂ ರಾಮೈಹಿ ಕುಲೈಹಿ ಅಂದ್ರೆ ಅದೇ ಶಬ್ದ ಮುಂದೆ ಸಮಾನವಾಗಿ ತೆರ್ಕೊಳುತ್ತೆ ಚಕ್ರಂ ಚಕ್ರೇಣ ನಿಂದ ರಾಮೇಣದ ತರನೆ ಚಕ್ರೇಣ ಚಕ್ರಾಭ್ಯಾಮ್ ಚಕ್ರೇಹಿ ರಾಮೇಣ ರಾಮಾಭ್ಯಾಮ್ ರಾಮೈಹಿ ಚಕ್ರೇ ಚಕ್ರಯೋ ಚಕ್ರೇಶು ರಾಮೇ ರಾಮಯೋ ರಾಮೇಶು ರಾಮ ಶಬ್ದ ಮಾತ್ರ ಚೆನ್ನಾಗಿ ಬರಬೇಕು ಎಷ್ಟು ಬರಬೇಕು ಅಂದ್ರೆ ನಿದ್ದೆಯಲ್ಲೂ ನಮ್ಗೆ ಯಾವ ಶಬ್ದ ಸಿಕ್ಕಿದ್ರು ಕೂಡ ಆ ಶಬ್ದದಲ್ಲಿ ಅಕಾರಾಂತವಾಗಿದ್ರೆ ರಾಮ ಶಬ್ದದ ಹಾಗೆ ಇಕಾರಾಂತವಾಗಿದ್ರೆ ಕುರ್ಚಿ 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 ಕುಚ್ಚಯಃ ಹೇ ಕುರ್ಚೆ ಹೇ ಕುರ್ಚಿ ಹೇ ಕುರ್ಚೆಯ ಬಾಗಿಲು ಉಕಾರಾಂತ ಶಬ್ದ ಬಾಗಿಲು ಶಬ್ದ ಬಾಗಿಲು ಬಾಗಿಲು ಬಾಗಿಲವ ಹೇ ಬಾಗಿಲು ಹೇ ಬಾಗಿಲು ಹೇ ಬಾಗಿಲವ ಬಾಗಿಲು 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 ನಾ ಬಾಗಿಲು 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 ನೇ ಇದು ನಮಗೆ ನಡೆಸ್ಲಿಕ್ಕೆ ಬಂದ್ರೆ ಬಾಗಿಲವೇ ಬಾಗಿಲುಭ್ಯಾಂ ಬಾಗಿಲುಭ್ಯ ಲುಭ್ಯ ಗುರುಭ್ಯಾಂ ಗುರುಭ್ಯ ಬಾಗಿಲು ಶಬ್ದ ಸಂಸ್ಕೃತದಲ್ಲಿ ಖಂಡಿತ ಇಲ್ಲ ನಾನು ಸಂಸ್ಕೃತದಲ್ಲಿ ಹೇಳಿದೆ ತಕ್ಷಣ ಓ ಇದೇನು ಕನ್ನಡದಲ್ಲಿದ್ದ ಶಬ್ದ ಸಂಸ್ಕೃತದ್ದ ಅಂತ ಅನ್ಕೊಳ್ಬೇಡಿ ಕನ್ನಡದ್ದೇ ಶಬ್ದ ನಾನು ಸಂಸ್ಕೃತದ ವಿಭಕ್ತಿ ಪ್ರಯೋಗಗಳ ಅನುಭವ ಆ ಶಬ್ದಕ್ಕಾದ್ರೆ ಅದು ಹೇಗ್ ಕಾಣುತ್ತೆ ಅನ್ನೋದನ್ನ ಮಾತ್ರ ಹೇಳ್ತಾ ಇದ್ದೇನೆ ಇನ್ನೊಂದು ಕಾರಣ ನಾನು ಅದನ್ನು ಹೇಳಿದ್ದು ನಮ್ಗೆ ಈ ಶಬ್ದ ನೆನಪಾಗ್ಲಿಲ್ಲ ಅಂದ್ರು ಪುಸ್ತಕ ಪುಸ್ತಕ ಶಬ್ದ ಸಂಸ್ಕೃತದಲ್ಲಿ ಇದೆ ಪುಸ್ತಕ ಅಂತ ಮರ ರಾಮ ಶಬ್ದದ ಹಾಗೆ ಮರಹ ಮರೋ ಮರಾಹ ಹೇ ಮರೆ ಹೇ ಮರ ಹೇ ಮರೆ ಹೇ ಮರಾಹ ಮರಂ ಮರೆ ಮರಾಹ ಮರೇಣ ಮರಾಭ್ಯ ಮರಿ ಮರಂ ಮರೆ ಮರಾಣಿ ಅಥವಾ ಮರಹ ಮರೌ ಮರಾಹ ಅದನ್ನ ಸ್ತ್ರೀಲಿಂಗನೋ ಸಂಸ್ಕೃತದಲ್ಲಿ ಸಂಬಂಧ ಸಮಸ್ಯೆ ಇಲ್ಲ ಯಾಕೆಂದ್ರೆ ಅದು ವ್ಯಕ್ತಿಶಃ ಮಾತ್ರ ವಿಭಕ್ತಿಗಳನ್ನು ಅವ್ರು ವ್ಯತ್ಯಾಸವಾಗಿ ಶಾಸ್ತ್ರೀಯವಾಗಿದ್ರು ಅಲ್ಲಿ ಮೊದಲು ಏನ್ ಕಾಣುತ್ತೋ ಆ ಶಬ್ದವನ್ನ ಆತರ ನಡೆಸ್ಕೊಂಡು ಹೋಗುದು ಮರಹ ಮರೋ ಮರಾಹ ಹೇ ಮರೋ ಹೇ ಮರ ಹೇ ಮರ ಹೇ ಮರೋ ಹೇ ಮರಾಹ ಮರಂ ಮರೋ ಮರಾನ್ ಮರೇಣ ವರಾಭ್ಯ ಮರೈಶ್ಮರಾಯಭ್ಯ ಮರೇಭ್ಯ ಹಮರಾತ್ಮರಾಭ್ಯಮರಸ್ಯ ಮರಯೋ ಹಣ ಮರೇ ಮರೆಯೋ ಹಮರೇಶು ಇಲ್ಲಿ ಮರ ಶಬ್ದದ ಹಾಗೆ ರಾಮ ಶಬ್ದದ ಹಾಗೆ ಮರ ಶಬ್ದವನ್ನು ನಾವು ಬಳಸಿದ್ವಿ ಅದೇ ರೀತಿ ದೇವ ಮುಕುಂದ ಶಿವ ಹರ ಗಣೇಶ ಸ್ಕಂದ ಇಂದ್ರ ಚಂದ್ರ ವರುಣ ಯಮ ಅದೇ ತರ ಮಧ್ಯದಲ್ಲಿ ಒಂದು ಶಬ್ದ ಇದ್ದಕ್ಕಿದ್ದಾಗೆ ಬೇರೆ ಆಗುತ್ತೆ ಇ ಅನ್ನೋ ಶಬ್ದ ಬಂದಾಗ ನಿರತಿ ಪತಿ ಯತಿ ಇದೆಲ್ಲ ಇಕಾರವಾದ ಪುಲ್ಲಿಂಗ ಇದೇ ಸ್ವಲ್ಪ ಸ್ತ್ರೀಲಿಂಗಕ್ಕೆ ಹೋದಾಗ ಅದರ ದ್ವಿತೀಯ ಭಕ್ತಿಯ ಬಹುವಚನದ ರೂಪ ತನಕ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಈಗ ರಮ ಮತ್ತು ರಾಮ ಶಬ್ದದ ವ್ಯತ್ಯಾಸವನ್ನು ನೀವು ನೋಡಿರ್ತೀರಿ ಅದೇ ತರ ಹಂತದಲ್ಲೂ ಕೂಡ ಪುಲ್ಲಿಂಗ ಸ್ತ್ರೀಲಿಂಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಮಾತಾ ಮತ್ ಚೈ ಮತಿಭ್ಯಾಂ ಮತಿಭ್ಯಾಮ್ ಮತಿವಿಹಿ ಆಗಲ್ಲ ಪತಯೇ ಪತಿಭ್ಯಾಂ ಪತಿಭ್ಯಹ ಅಂತ ರೂಪ ಆಗುತ್ತೆ ಹಾಗೆ ರಾಮ ಒಂದು ಸಾಮಾನ್ಯ ಅಂಶ ಇದೆ ಇಷ್ಟು ಶಬ್ದಗಳಲ್ಲಿ ಸಾಮಾನ್ಯ ಅಂಶ ಯಾವುದು ಅಂದ್ರೆ ಈ ಭ್ಯಾಂ ದಿಹಿ ಭ್ಯಹ ವಿಹಿ ಅನ್ನೋದು ಕೂಡ ಅಕಾರಾಂತವಾದ ಶಬ್ದ ಆದಾಗ ಅದು ರಾಮೈಹಿ ಆಗತ್ತೆ ನಪುಲ್ಲಿಂಗ ಇರಲಿ ನಪುಂಸಕಲಿಂಗ ಇರಲಿ ಅದು ಬಿಟ್ಟು ಅಕಾರಾಂತವಾದ ಒಂದನ್ನ ಬಿಟ್ಟು ಕಾರ ಆಕಾರ ಈ ಉ ಎಲ್ಲವೂ ಕೂಡ ಬಿಹಿ ಭ್ಯಹ ಅನ್ನೋ ಶಬ್ದದಿಂದಲೇ ಬರುವಂತದ್ದಾದ್ರಿಂದಾಗಿ ಇದು ಕಾಮನ್ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಷಷ್ಠಿಯಲ್ಲೂ ಕೂಡ ಬಳಸುವಾಗ ಎಲ್ಲ ಕಡೆಯಲ್ಲಿ ಆಮ್ ಅಂತ ಒಂದು ಬರುತ್ತೆ ರಾಮಾಯಣ ರಾಮ ರಮಾನಾಂ ಚಕ್ರಾಣ ಎಲ್ಲ ಕಡೆ ಆಮ್ ಅಂತ ಬರುತ್ತೆ ಇದು ರಮಾಯಾಹ ರಮಯೋಹ ರಮಾಣಾಂ ರಮಾಯ್ ರಮಯೋಹೋ ರಮಾಸು ಅಂತ ರೂಪ ಆಯ್ತು ಹಾಗೆ ಈ ಪಾಠದಲ್ಲಿ ಮತ್ತೆ ನಾವು ಗಮನಿಸಬೇಕಾದ್ದೇನು ಅಂತಂದ್ರೆ ಅಹ್ ಅಸ್ಮತ್ ಶಬ್ದ ಮತ್ತು ಯುಷ್ಮ್ ಶಬ್ದ ಹಿಂದೆ ಸ್ವಲ್ಪ ಪ್ರಯೋಗ ಆಗಿತ್ತು ಅಹಂ ಮತ್ತೆ ತ್ವಮ್ ಅಂತ ಶಬ್ದ ಪ್ರಯೋಗ ಆಗಿತ್ತು ಅದರ ದ್ವಿವಚನಕ್ಕೆ ಬಂದ್ರೆ ಈಗ ದ್ವಿವಚನದಲ್ಲಿ ಆವಾಂ ಯುವಾಂ ಆವಾಂ ಅಹಂ ಆವಾಂ ವಯಂ ತ್ವಂ ಯುವಾಂ ಯು ಎಂ ಅಂತ ಅದರ ಪ್ರಥಮ ವಿಭಕ್ತಿಯ ಏಕ ದ್ವಿ ಬಹುವಚನದ ರೂಪಗಳು ಏಕವಚನದಲ್ಲಿ ಹಿಂದೆ ಅಹಂ ಅಂತ ಬಂದಿತ್ತು ದ್ವಿವಚನದಲ್ಲಿ ಈಗ ಆವಾಂ ಆವಾಂ ವಾಕ್ಯ ಓದೋಣ ಆವಾಮ್ ಅಂದ್ರೆ ನಾವಿಬ್ಬರು ಯುವಾಮ್ ಅಂದ್ರೆ ನೀವಿಬ್ಬರು ಆವಾಂ ಶಕಟೇನ ಗೃಹಂ ಗಚ್ಚಾವಹ ಆವಾಂ ನಾವಿಬ್ಬರು ಶಕಟೇನ ಇದನ್ನ ಕನ್ನಡಕ್ಕೆ ಯಥಾವತ್ತಾಗಿ ಅನುವಾದ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಅಥವಾ ಇಂಗ್ಲೀಷ್ಗಾಗ್ಲಿ ಕನ್ನಡಕ್ಕಾಗ್ಲಿ ಸಂಸ್ಕೃತದಲ್ಲೇ ನಾನು ಹೇಳುವಾಗ ನಿಮಗೆ ಎಷ್ಟ ಅರ್ಥ ಆಯ್ತು ಅಷ್ಟ ಅರ್ಥ ಆಯ್ತು ಅಂದ್ರೆ ನೀವು ಅರ್ಥ ಸಂಸ್ಕೃತ ಕಲ್ತಾಯ್ತು ಅಂತ ಲೆಕ್ಕ ಮತ್ತು ಎಕ್ಸ್ಪ್ಲನೇಷನ್ ಬೇಕು ನಾನು ಕೊಡ್ತಾ ಹೋಗ್ತೇನೆ ಆದ್ರೆ ಅದಕ್ಕೆ ತನಕ ಕಾಯ್ಬೇಡಿ ಮನಸ್ಸಲ್ಲಿ ಅದಕ್ಕೆ ಎಷ್ಟು ಅರ್ಥ ಆಗುತ್ತೆ ಕೆಲವೊಮ್ಮೆ ನಾವು ಮನಸ್ಸನ್ನು ಬ್ಲಾಕ್ ಮಾಡಿಬಿಡುತ್ತೆ ಅವ್ರ ಅರ್ಥ ಹೇಳಿದ್ಮೇಲೆನೆ ತಿಳ್ಕೊಳ್ಳೋದು ಅಂತ ಹಾಗೆ ಮಾಡ್ಬೇಡಿ ನಾನು ವಾಕ್ಯ ಓದುವಾಗ ಏನೋ ಅರ್ಥ ಆಯ್ತು ಅದನ್ನ ಮನ್ಸಲ್ಲಿ ಹಾಗೆ ಇಟ್ಕೊಳ್ಳಿ ಆಮೇಲೆ ನಾನು ಹೇಳಿದ್ ಕರೆಕ್ಟಾ ನನ್ನ ಅನುವಾದದಲ್ಲಿ ಆ ವಿಷಯನೇ ಬಂತ ಅಂತ ಚೆಕ್ ಮಾಡ್ಕೊಳ್ಳಿ ಆವಾಂ ಶಕಟೇನ ಗೃಹಂ ಗಚ್ಚಾವಹ ಆವಾಂ ನಾ ಶಕಟೇನ ಬಂಡಿಯಿಂದ ಗೃಹಂ ಮನೆಯನ್ನು ಹೋಗೋಣ ಗೃಹಂ ಗಚ್ಚಾವಹ ಮನೆಯನ್ನು ಕುರಿತು ಹೋಗೋಣ ಅದು ಪ್ರತಿ ಅನ್ನೋದು ಅದರ ಅಭಿಪ್ರಾಯ ಗೃಹಂ ಪ್ರತಿ ದೇಶಂ ಪ್ರತಿ ದೇಶ ದೇಶದ ಕಡೆಗೆ ದೇಶಕ್ಕಾಗಿ ದೇಶದ ಅನುಕೂಲ್ಯಕ್ಕಾಗಿ ಅನ್ನೋದು ಆ ಪ್ರತಿ ಅನ್ನುವ ಶಬ್ದವನ್ನ ಹೇಳ್ತಾ ಆವಾಂ ಶಕಟೇನ ಗೃಹಂ ಗಚ್ಚಾವಹ ನಾವಿಬ್ಬರು ನೋಡಿ ಈಗ ಆವಾಂ ಶಬ್ದ ಬಂತು ಶಕಟ ಶಬ್ದ ಇತ್ತು ಅದರ ಚಿತ್ರವೂ ಕಂಡಿತು ಆದ್ರೆ ಅದರ ತೃತೀಯ ವಿಭಕ್ತಿ ಏಕವಚನ ಏನು ನಮ್ಗ ಅಂದಾಜಿಲ್ಲ ನೀವು ಶಬ್ದ ಮೊದಲು ಕಲ್ತ ಆಮೇಲೆ ಭಾಷೆ ಕಲಿಬೇಕಾಗಿಲ್ಲ ಅನ್ನೋದು ಈ ಪಾಠದ ವೈಶಿಷ್ಟ್ಯ ಶಬ್ದವನ್ನ ಬಾಯ್ಪಾಠ ಮಾಡಿನೇ ವಾಕ್ಯ ಕಲಿಬೇಕು ಅಂತ ಇಲ್ಲ ಕಲ್ತ್ರೆ ತುಂಬಾ ಒಳ್ಳೇದು ಆದ್ರೆ ಹಾಗೇನೆ ಬರುತ್ತೆ ಅಂತ ನಾವು ನಿರ್ಧಾರ ಮಾಡಿ ಬರಲಿಲ್ಲ ಅಂದ್ರೆ ನಮ್ಗೆ ಭಾಷೆ ಬರಲ್ಲ ಅನ್ನುವ ಡಿಸಿಷನ್ಗೆ ಅವತ್ತು ಬರಬಾರದು ಶಕಟೇನ ಇದು ತೃತೀಯ ವಿಭಕ್ತಿ ಏಕವಚನ ಆ ಶಬ್ದಗಳ ಸಂಗ್ರಹ ನಮ್ಗೆ ಕಾಣಿಸ್ತು ಅದು ಅದರ ವಿಭಕ್ತಿ ಇಲ್ಲದೆ ನಾವು ಅದನ್ನ ಪ್ರಯೋಗ ಮಾಡುವುದು ಅಂತಿಲ್ಲ ಸುಮ್ಮನೆ ಶಬ್ದವನ್ನು ಪ್ರಯೋಗ ಮಾಡುವುದು ಅಂತಿಲ್ಲ ಕೆಲವೊಮ್ಮೆ ಇದೆ ಒಂದೊಂದು ಶಬ್ದ ಪ್ರಯೋಗ ಆಗದೆಯೂ ಕಮ್ಯುನಿಕೇಟ್ ಆಗುತ್ತೆ ಹಾಗೆ ಗೃಹಂ ಮನೆಯನ್ನು ಇದೇನಂದ್ರೆ ಪ್ರಥಮ ವ್ಯಕ್ತಿ ಬಹುವಚನ ಸಾರಿ ಏಕವಚನ ದ್ವಿತೀಯ ವ್ಯಕ್ತಿ ಏಕವಚನ ಒಂದೇ ತರ ಕಾಣಿಸುತ್ತೆ ಅಹಂ ಗೃಹಂ ಗಚಾಮಿ ನಾನು ಮನೆಯನ್ನು ಕುರಿತು ಹೋಗುತ್ತೇನೆ ಅಲ್ಲಿ ಸುಲಭ ಆ ಈ ಗೃಹಂ ಅಂದ್ರೆ ಏನು ಅಂತ ನಾನು ಹಿಂದೆ ಹೇಳಿದ್ದೆ ಏನನ್ನು ಕುರಿತು ಹೋಗುತ್ತಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಬಂತು ಅಂದ್ರೆ ಅಲ್ಲಿ ದ್ವಿವಚನ ಇದೆ ಅಂತ ಗೃಹಂ ವಿವಚನ ದ್ವಿತೀಯ ಭಕ್ತಿ ಏಕವಚನ ಗೃಹಂ ಗೃಹೇ ಗೃಹಣಿ ಗೃಹಂ ಗೃಹೇ ಗೃಹಿ ಹೋಗೋಣ ಇಬ್ಬರಿಗೆ ಹೇಳ್ತಾ ಇರೋದು ಹೋಗುವೆವು ಆವಾಂ ನಾವಿಬ್ಬರು ಬಂಡಿಯಿಂದಲೇ ಗೃಹಂ ಮನೆಯನ್ನು ಕುರಿತು ಗಚ್ಚಾವಹ ಹೋಗುವೆವು ಮಧ್ಯಮ ದ್ವಿವಚನ ಗ್ಚತಿ ಗ್ಚತ ಹಿಂದಿ ಹಿಂದಿದ್ ಅಲ್ವಾ ಅದಕ್ಕೆ ಹೇಳಿದ್ವಿ ಹಿಂದಿ ಎಲ್ಲ ನೆನ್ಪಿದ್ರೆ ಇದು ವಾಕ್ಯ ತುಂಬಾ ಸುಲಭ ಗಿಚ್ಚತ ಗಚ್ಚತ ಗಚ್ಚತ ಗಚ್ಚಾಮಿ ಗಹ ಇದನ್ನ ನಾವು ಹಿಂದೆ ನಡೆಸಿದ್ವಿ ಅದರ ಮುಂದಿನ ವಿವರವನ್ನ ಇಲ್ಲಿ ಗಚ್ಚಾವ ಅಂತ ಪ್ರಯೋಗ ಮಾಡಿ ತೋರಿಸಿದ್ರು ಅದೇ ರೀತಿ ಅಹಂ ಆವಾಂ ವಯಂ ತ್ವಾಂ ತ್ವಾ ಯುವಾಂ ವಾಯುಷ್ಮಾನ್ ಮಹಾ ಅನ್ನುದು ಕೂಡ ಒಂದು ಸರ್ತಿ ನಾವು ಅಭ್ಯಾಸ ಮಾಡಬೇಕಾದ್ದು ಅದ ಚೆನ್ನಾಗಿ ಬಳಕೆ ಆಯ್ತು ಅಂದ್ರೆ ಇಲ್ಲಿ ಗಚ್ಚಾವಹ ಅನ್ನೋದು ಏನ್ ಹೇಳಿ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ ಆವಾಂ ಗೃಹಂ ಗಚ್ಚಾವಹ ನಾವಿಬ್ಬರು ಬಂಡಿಯಿಂದ ಮನೆಯನ್ನು ಹೋಗುವ

ಮೂಲಕ ನಡ್ಕೊಂಡು ಹೋಗಲಿ ಕಾಗದಿಯನ್ನು ಈ ನದಿಯನ್ನು ಅಂತಲ್ಲಿ ನದಿ ಅನ್ನೋದು ದ್ವಿವಚನೇ ಆಗಿರುತ್ತೆ ಆದ್ರಿಂದಾಗಿ ಬಹುವಚನ ಬಂದ್ರೆ ತರಥ ತರಸಿ ತರಥಃ ತರಥ ಇದು ಅಹಂ ಅಥವಾ ತ್ವಂ ತರಸಿ ಯುವಾಂ ತರಥ ಯೂಯಂ ತರಥ ಅಂತ ರೂಪ ಆಗುತ್ತೆ ಹಿಂದೆ ಅಹಂ ಆವಾಂ ವಯಂ ತ್ವಂ ಯುವಾಂ ಯೂಯಂ ಅದೇ ರೀತಿ ಇಲ್ಲಿ ಆ ಶಬ್ದವನ್ನ ವಾಕ್ಯದಲ್ಲಿ ಬಳಸಿ ತೋರಿಸಿದ್ರು ನದೀಂ ತರಥ ನೀವಿಬ್ಬರು ನದಿಯನ್ನ ದಾಟುವಿರಿ ಯುವಾಂ ನೀವಿಬ್ಬರು ನೌಕಯ ಇದ ನಾವು ಕನ್ನಡದಲ್ಲಿ ಹೇಳುವಾಗ ಆ ಹೇಗೋಗ್ತಿರಿ ನಾವು ಬಸ್ಸಲ್ಲಿ ಹೋಗ್ತೀವಿ ಅಂದ್ರೆ ನಾವು ಹೋಗಬೇಕು ಅನ್ನೋದನ್ನ ಬಸ್ಸಿನಲ್ಲಿ ಅನ್ನುವ ರೀತಿಯಲ್ಲಿ ಅಂದ್ರೆ ಉಳಿತು ಹೋಗುವುದು ಅನ್ನೋ ಅರ್ಥದಲ್ಲಿ ಅಷ್ಟ ಸಪ್ತಮಿಯನ್ನು ಪ್ರಯೋಗ ಮಾಡ್ತೇವೆ ಆದರೆ ಇಲ್ಲಿ ಹೋಗುವುದು ಅನ್ನೋ ಸಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಮಾತಾಡುವುದಾದ್ರಿಂದ ಯಾವುದ್ರಲ್ಲಿ ಅನ್ನೋದಕ್ಕೆ ಪ್ರಶ್ನೆ ಇಟ್ಟುಕೊಂಡ್ರೆ ನಾವು ಕಯಾ ಕಾರಣ ಏನು ಕಾರಣಭೂತವಾದ ವಸ್ತು ಯಾವುದು ಹೋಗ್ಲಿಕ್ಕೆ ಸಹಾಯಕವಾದ ಕಾರಣ ಯಾವುದು ಅಂತ ಬಂದಾಗ ನಾವು ಕಯಾ ನದಿ ಈಜ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ತುಂಬಾ ಮೀನುಗಳಿವೆ ಹಾಗೆ ಹಾರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಹನುಮಂತರ ಅಲ್ಲ ದಂಡೆ ಮೇಲೆ ಹೋಗೋಣ ಅಂದ್ರೂ ಅಷ್ಟು ದೂರ ಇದೆ ದೇಹ ಒಂಚೂರು ಬ್ಯಾಲೆನ್ಸ್ ತಪ್ಪಿದ್ರೆ ಹೊಟ್ಟೆ ಹೋಗುತ್ತೆ ಅದನ್ನ ದೊಡ್ಡ ಸಂಕವನ್ನ ಕಟ್ಟಲೇಬೇಕಾಗತ್ತೆ ಅನ್ನುವ ಹಾಗೆ ನಮ್ಗೆ ಯಾವುದು ಹೋಗ್ಲಿಕ್ಕೆ ಅನುಕೂಲಕರವೋ ಅದು ಬೇಕು ಈಗ ಇಲ್ಲಿ ನದಿ ದಾಟ್ಲಿಕ್ಕೆ ಸಂಕ ಇಲ್ಲ ಸಂಕ ಅಂದ್ರೆ ಬ್ರಿಡ್ಜ್ ಆ ಅದಾಗಿ ನೌಕೆಯಲ್ಲಿ ಹೋಗ್ತಾ ಇದ್ದೇವೆ ಯುವ ನೀವಿಬ್ಬರು ನೌಕೆಯಲ್ಲಿ ನದೀಂ ತರತಃ ನದಿಯನ್ನ ದಾಟಲಿದ್ದೀರಿ ನದಿಯನ್ನ ದಾಟುವಿರಿ ಹೀಗೆ ಆ ಶಬ್ದದ ಪ್ರಯೋಗದಲ್ಲೇ ಅನೇಕ ಸಂಗತಿಗಳು ಅತ್ಯಂತ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ ತರತಿ ನೆನ್ಪಿದ್ರೆ ಗಚ್ಚತಿ ನೆನ್ಪಿದ್ರೆ ತರತಿ ತರತಃ ತರಂತಿ ತರಸಿ ತರತಃ ತರಥ ತರಾಮಿ ತರಾವ ಅಂತ ರೂಪ ಆಗುತ್ತೆ ಇದು ಎಷ್ಟು ಸಾಧ್ಯವೋ ಅಷ್ಟು ಶಬ್ದಗಳಿಗೆ ಹೊಂದಿಸಿ ನಾವು ಅರ್ಥ ಮಾಡ್ಕೊಡಕ್ ಮುಂದೆ ನೆಕ್ಸ್ಟ್ ತರಗತಿಯಲ್ಲಿ ಆ ಮುಂದೆ ಎಷ್ಟು ವಾಕ್ಯ ಇದೆ ಅದರದ್ದು ಎಲ್ಲರ ಹತ್ರನೂ ಒಂದೊಂದು ವಾಕ್ಯ ಓದಿಸ್ತೇನೆ ನೀವೇ ಅದರ ಅರ್ಥವನ್ನ ಯಥಾಶಕ್ತಿ ಹೇಳ್ಬೇಕು ತಪ್ಪಾದ್ರೆ ಏನೂ ಚಿಂತೆ ಇಲ್ಲ ತಪ್ಪಾದ್ರೆ ಯಾರು ಯಾರಿಗೂ ಮರ್ಯಾದೆ ತೆಗೆಯುವಷ್ಟು ದೊಡ್ಡವ್ರು ಇಲ್ಲ ಇಲ್ಲಿ ಎಲ್ರಿಗೂ ಅವರವರಿಗೆ ಗೊತ್ತಿರುವಷ್ಟೇ ಗೊತ್ತಿರಬೇಕಾದ್ದು ನಮ್ಗೆ ಗೊತ್ತಿಲ್ಲ ಅನ್ನೋದನ್ನ ಒಪ್ಕೊಳ್ಳೋದ್ರಿಂದ ಚಿಕ್ಕವರು ಆಗಲ್ಲ ಜಾಸ್ತಿ ಗೊತ್ತಿದೆ ಅಂದ ಕಾರಣಕ್ಕೆ ನಾವೇನೋ ಬೇಗ ಮೋಕ್ಷಕ್ಕೆ ಹೋಗ್ಬಿಡ್ತೇವೆನ್ವಾ ಹುಚ್ಚು ಭ್ರಮೆಯು ಬೇಕಿಲ್ಲ ಅದರಿಂದ ನಮ್ಮ ಕರ್ತವ್ಯ ಏನು ಅಂದ್ರೆ ಪ್ರಾಮಾಣಿಕವಾದ ನಿರಂತರವಾದ ಮನಃಪೂರ್ವಕವಾದ ಅಧ್ಯಯನ ಅದಕ್ಕೆ ಹೆಚ್ಚು ಸಮಯ ಕೊಟ್ಟಷ್ಟು ನಾವು ಮುಂದೆ ಮುಂದೆ ಪಾಠದಲ್ಲಿ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಳ್ಲಿಕ್ಕಾಗತ್ತೆ ಹೆಚ್ಚು ಹೆಚ್ಚು ವೇಗವಾಗಿ ಹೋಗ್ಲಿಕ್ಕಾಗತ್ತೆ ಅದರ ಜೊತೆಗೆ ಆನಂದ ಸಿಗುತ್ತೆ ಅಧ್ಯಯನದಿಂದ ಒಂದು ಆನಂದ ಸಿಗುತ್ತೆ ಆ ಆನಂದ ನಿರಂತರ ಇದ್ರೆ ಮಾತ್ರ ಸಿಗುದು ಇಲ್ಲಾಂದ್ರೆ ಅದನ್ನ ಡಿಸ್ಟರ್ಬ್ ಮಾಡ್ಲಿಕ್ಕೆ ಸಾವಿರ ಅಂಶಗಳಿವೆ ಅದನ್ನ ಡಿ ಡಿಸ್ಟ್ರಾಕ್ಟ್ ಮಾಡ್ಲಿಕ್ಕೆ ನೂರಾರು ವಿಘ್ನಗಳ ಪಡೆ ಕಾಯ್ತಾ ಕೂತಿದೆ ನಾವು ಏನ್ ವಿಘ್ನ ಬಂದ್ರು ಕೂಡ ನಮ್ಮ ಕೆಲಸ ಬಿಡಲ್ಲ ಅಧ್ಯಯನಕ್ಕಾಗಿ ಸ್ವಲ್ಪ ಕೊಟ್ಟ ಸಮಯವನ್ನು ಮೀಸಲಾಗಿರ್ತೇನೆ ಅಂತ ಯೋಚನೆ ಮಾಡಿ ಸಾಗಿದ್ರೆ ನಮ್ಮ ಅಧ್ಯಯನ ಖಂಡಿತ ಸವಿವರ ವಿವರವಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಲಿಕ್ಕಾಗತ್ತೆ ಪ್ರತಿಯೊಂದನ್ನು ಕೂಡ ಚಂದ ಭಾಷೆಯಲ್ಲಿ ಬಳಸಿಕೊಳ್ಳಿಕ್ಕಾಗತ್ತೆ ಇವತ್ತಿನ ಇಷ್ಟು ಪಾಠವನ್ನ ಮುಗಿಸೋಣ ಏನಾದ್ರೂ ಅನಿವಾರ್ಯ ಡೌಟ್ ಇದ್ರೆ ಹೇಳಿ ಆ ಸಂಧಿಗಳು ಕೂಡ ವಾಕ್ಯದಲ್ಲಿ ಪ್ರಯೋಗ ಆಗುವಾಗ ಈಗ ಇಲ್ಲಿ ಚಿಕ್ಕ ಆ ಪ್ಯಾರಗಳಾದ್ರಿಂದಾಗಿ ಅಂತ ಒತ್ತು ಕೊಟ್ಟು ಏನು ಹೇಳಲ್ಲ ಆದ್ರೆ ಆ ಬಂದ್ ಅವಕಾಶ ಇದ್ರೆ ಅದನ್ನ ಮಾಡಬೇಕು ಅಂತಿದೆ ಎಲ್ಲಿಯಾದ್ರೂ ಆ ಇಲ್ಲಿ ನೋಡಿ ಅಂತದ್ದು ಅವಕಾಶ ಕೊಡದಂತೆಯೇ ವಾಕ್ಯಗಳನ್ನು ಜೋಡಿಸಿದ್ದಾರೆ ಎಲ್ಲೂ ಕೂಡ ಸಂದೇಹ ಬರಬಾರದು ಕನ್ಫ್ಯೂಷನ್ ಆಗ್ಬಾರ್ದು ಆ ಕಾರಣಕ್ಕಾಗಿ ಈ ಪಾಠ ತುಂಬಾ ವೈಜ್ಞಾನಿಕವಾದದ್ದು ಸಂಧಿಗೆ ಅವಕಾಶ ಕೊಡದಂತೆ ಅಂತ ವಾಕ್ಯಗಳನ್ನೇ ಇಲ್ಲಿ ಬಳಸಿದ್ದಾರೆ ಅವಕಾಶ ಇದ್ದಲ್ಲೆಲ್ಲ ನಾವು ಸಂಧಿ ಮಾಡಲೇಬೇಕು ಏನಾದ್ರೂ ಬೇರೆ ಕಾರಣ ಇದ್ರೆ ಪೂರ್ವ ತ್ರಾಸಿದ್ಧ ಅನ್ನೋ ಥರದ್ದು ಅಥವಾ ತನ್ನ ಹೇಗೋ ಹೇಳ್ಕೊಂಡು ಹೋಗುವಂಥದ್ದು ಇದೆಲ್ಲ ಸ್ಥಿತಿಯಲ್ಲಿ ನಮಗೆ ನಮ್ಮ ಎಚ್ಚರ ಇಲ್ಲದೆ ಇದ್ರೆ ಮಾತ್ರ ಅದು ಮರೆತು ಹೋಗುತ್ತೆ ಆದ್ರೆ ಸರಿಯಾಗಿ ಒಂದು ಫೋಕಸ್ಡ್ ಆದ ಚಿಂತನೆ ನಡೆಸಲಿಕ್ಕೆ ಸಾಧ್ಯವಾಗುವಂತ ವಿಷಯವನ್ನು ನಾವು ಈ ಅಧ್ಯ ಪಾಠಗಳಲ್ಲಿ ನಿರಂತರ ಕಲಿಲಿಕ್ಕೆ ಸಿಗುತ್ತೆ ಅದು ಮತ್ತಷ್ಟು ಆಗಲಿ ಅಂತ ಹೇಳ್ತಾ ಸಂಧಿಗಳು ಬೇಕಿದ್ದಲ್ಲಿ ಬಳಸ್ತಾರೆ ಆದ್ರೆ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡುದಾದ್ರೆ ಸಂಧಿ ಆಗ್ಲಿಕ್ಕೆ ಅವಕಾಶ ಇದ್ರೆ ಸಂಧಿ ಮಾಡಬೇಕು ನೀವು ಇರುತ್ತೆ ಅಂತ ವಾಕ್ಯಗಳ ಮುಂದೆ ಬಂದಾಗ ನಾನು ತೋರಿಸ್ತೇನೆ ಸರಿ ಇವತ್ತಿನ ಚಿಂತನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ ಸರಿ ಮುಕ್ತಾಯ ಮಾಡೋಣವಾ ಸರ್ವೇ ಭವಂತ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಕಷ್ಟ ನಾನ್ ಪಾಠ ಮಾಡುವಾಗ ಮಧ್ಯದಲ್ಲಿ ನಿಮಗೆ ಕೇಳಲೇಬೇಕು ಅಂತ ಅನ್ಸಿದ್ರೆ ಮುಖ್ಯ ವಿಷಯ ಇದ್ರೆ ನೀವು ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಸಾಕು ನಾನು ಮತ್ತೆ ಕೊನೆಗೆ ಅದನ್ನ ಎತ್ಕೊಂಡು ಮಾತಾಡ್ತೇನೆ ಅದರಿಂದ ಪ್ರಶ್ನೆ ಕೇಳುವುದಕ್ಕೆ ಯಾವತ್ತು ಕೂಡ ಬೇಸರವೋ ಏನ್ ಅನ್ಕೋತಾರೋ ಹೇಳ್ಬೋದಾ ಬೇಡ್ವಾ ಇಷ್ಟು ಸಿಲ್ಲಿ ಇದನ್ನ ಕೇಳಿದ್ರೆ ಬಗ್ಗೆ ಏನ್ ಅನ್ಕೋತಾರೆ ಇದ್ಯಾವುದನ್ನು ನೀವು ಮರೆತು ಅಧ್ಯಯನ ಮಾಡಿದರೆ ಸಂಸ್ಕೃತ ನಿಮಗೆ ಬಂದೇ ಬರುತ್ತೆ ಬಂದದ್ದು ಜೀವನದ ವೈಯಕ್ತಿಕವಾದ ಆನಂದಕ್ಕೂ ಲಾಭಕ್ಕೂ ಕಾರಣವಾಗುತ್ತೆ ಜೊತೆಗೆ ಸ್ಮಾರ್ಟ್ನೆಸ್ ಒಂದು ಭಾಷೆಯಲ್ಲಿ ಹಿಡಿತ ತುಂಬ ಪ್ರಯೋಜನಗಳಿವೆ ಸಂಸ್ಕೃತವನ್ನು ಕಲಿಯುವುದು ಕೇವಲ ಸಂವಹನಕ್ಕಾಗಿ ಮಾತ್ರ ಅಲ್ಲ ನಮ್ಮ ಜೀವನವನ್ನೇ ಸಂಸ್ಕೃತಿಯನ್ನೇ ರೂಪಿಸುವುದಕ್ಕಾಗಿ ಅನ್ನೋದು ನಮಗೆ ನೆನಪಿರಲಿ ಇದರಿಂದಾಗ ನಮ್ಮ ಮಕ್ಕಳಿಗೆ ಕಲಿಸ್ಲಿಕ್ಕೆ ಸುಲಭ ಆಗುತ್ತೆ ಮಕ್ಕಳು ಕಲಿಯದೇ ಇದ್ರೆ ನಾಳೆ ಈ ಧರ್ಮದ ಮೂಲ ಸ್ಥಿತಿಯನ್ನು ನಾವು ಹಾಗೆ ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗದೆ ಹೋಗುವ ಸ್ಥಿತಿಗಳಿವೆ ಅದರಿಂದಾಗಿ ಆ ಅಂಶದ ಕಡೆಗೂ ನಾವು ಗಮನ ಕೊಡೋಣ ಅಂತ ಹೇಳ್ತಾ ಕಾಯಿನವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಎದ್ಯತ್ ಸಕಲಂಪರಸ್ಮೈ ನಾರಾಯಣ ಈತ್ ಸಮರ್ಪಿಯ ಶ್ರೀಕೃಷ್ಣ ಅರ್ಪಣ